ನಮಸ್ಕಾರ ಸ್ನೇಹಿತೆ ನಂದಿ ಟಿವಿಗೆ ಸ್ವಾಗತ ಸುಸ್ವಾಗತ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಸಂಪತ್ತನ್ನು ಹೊಂದಲು ಬಯಸುತ್ತಾರೆ ಜನರು ಯಾವುದೇ ರೀತಿಯ ಆರ್ಥಿಕ ತೊಂದರೆಗಳನ್ನು ಎದುರಿಸಲು ಇಚ್ಛಿಸುವುದಿಲ್ಲ ಇದಕ್ಕಾಗಿ ಎಲ್ಲರೂ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಮತ್ತು ಆಕೆಯ ಆಶೀರ್ವಾದವನ್ನು ಪಡೆಯಲು ಬಯಸುತ್ತಾರೆ ಪ್ರತಿಯೊಬ್ಬರೂ ಲಕ್ಷ್ಮೀದೇವಿ ತಮ್ಮ ಮನೆಯಲ್ಲಿ ವಾಸಿಸಬೇಕು ಎಂದು ಬಯಸುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಮಹಾಲಕ್ಷ್ಮಿ ಮನೆಯೊಳಗೆ ಪ್ರವೇಶಿಸಲಿದ್ದಾಳೆ ಮತ್ತು ನಿಮಗೆ ಒಳ್ಳೆಯ ಸಮಯ ಬರುತ್ತದೆ ಎಂದು ಹೇಳುವಂತಹ ಕೆಲವೊಂದಿಷ್ಟು ಚಿಹ್ನೆಗಳನ್ನು ನೀಡುತ್ತಾಳೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತೇನೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಎಸ್ ವೀಕ್ಷಕರೇ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ನಿಮ್ಮ ಮನೆಗೆ ಬಂದು ಏನಾದರೂ ತಿನ್ನಲು ಶುರು ಮಾಡಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಲಿದ್ದಾಳೆ ಎಂದು ಅರ್ಥ ನೀವು ಅಪಾರವಾದ ಸಂಪತ್ತನ್ನು ಪಡೆಯಲಿದ್ದೀರಿ ಎಂದು ಸೂಚಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಆ ಇರುವೆಗಳನ್ನು ಸ್ವಾಗತಿಸಿ ಸಕ್ಕರೆಯೊಂದಿಗೆ ಬೆರೆಸಿದ ಹಿಟ್ಟನ್ನು ಅವುಗಳಿಗೆ ನೀಡಬೇಕು ಇದರಿಂದ ನಿಮಗೂ ಒಳ್ಳೆಯದಾಗಲಿದೆ ಮಹಾಲಕ್ಷ್ಮಿ ಇದರಿಂದ ಸಂತುಷ್ಟಳಾಗಿ ನಿಮಗೆ ಸಂಪತ್ತನ್ನು ನೀಡುತ್ತಾಳೆ ಮತ್ತೊಂದು ಸೂಚನೆಯನ್ನು ನೋಡುವುದಾದರೆ ಒಂದು ಪಕ್ಷಿಯು ಬಂದು ನಿಮ್ಮ ಮನೆಯಲ್ಲಿ ಗೂಡು ಮಾಡಿದರೆ ಅದು ಅತ್ಯಂತ ಶುಭದ ಸಂಕೇತ ಎಂದು ಹೇಳಲಾಗುತ್ತೆ ಆಗ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಲಿದ್ದಾಳೆ ಎಂದು ಸೂಚಿಸುತ್ತದೆ ಮತ್ತೊಂದು ಸೂಚನೆಯನ್ನು ನೋಡುವುದಾದರೆ ನಿಮ್ಮ ಮನೆಯ ಹೊರಗೆ ಲಕ್ಷ್ಮಿ ವಾಹನವಾದ ಗೂಬಿಯನ್ನು ನೀವು ಬಹಳ ಸಮಯದಿಂದ ನೋಡುತ್ತಿದ್ದರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಲಿದ್ದಾಳೆ ಎಂದು ಅರ್ಥ ನೀವು ಶೀಘ್ರದಲ್ಲಿ ಅಪಾರವಾದ ಸಂಪತ್ತನ್ನು ಪಡೆಯುತ್ತೀರಿ ಎಂದು ಸೂಚಿಸುತ್ತದೆ ಇದ್ದಕ್ಕಿದ್ದಂತೆ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಾಣಿಸಿಕೊಂಡರೆ ಅದನ್ನು ಬಹಳ ಮಂಗಳಕರವೆಂದು ಹೇಳಲಾಗುತ್ತೆ ಇದು ಮಹಾಲಕ್ಷ್ಮಿಯ ಆಗಮನದ ಒಂದು ಸೂಚನೆಯಾಗಿರುತ್ತೆ ಹಲ್ಲಿಗಳು ಒಂದಕ್ಕೊಂದು ಬೆನ್ನಟ್ಟಿರುವುದನ್ನು ನೋಡಿದರೆ ಅದು ಮನೆಯ ಪ್ರಗತಿ ಎಂದು ಹೇಳಲಾಗುತ್ತೆ ದೀಪಾವಳಿಯ ದಿನದಂದು ತುಳಸಿ ಗಿಡದಲ್ಲಿ ಹಲ್ಲಿಯ ನೋಟವನ್ನು ನೋಡಿದರೆ ಅದು ಮಂಗಳಕರ ಎಂದು ಪರಿಗಣಿಸಲಾಗುತ್ತೆ ಇದನ್ನು ಸಾಕಷ್ಟು ಹಣವನ್ನು ಪಡೆಯುವ ಸಂಕೇತ ಎಂದು ಹೇಳಲಾಗುತ್ತೆ ನಿಮ್ಮ ಬಲ ಅಂಗೈಯಲ್ಲಿ ನಿರಂತರ ತುರುಕೆ ಇದ್ದರೆ ಇದು ಹಣ ಪಡೆಯುವ ಶುಭ ಸಂಕೇತವಾಗಿರುತ್ತೆ ಪೊರಕೆ ಗೂಬೆ ಹಾನೆ ಮುಂಗುಸಿ ಶಂಖ ಹಲ್ಲಿ ನಕ್ಷತ್ರ ಹಾವು ಗುಲಾಬಿ ಇತ್ಯಾದಿಗಳನ್ನು ನೀವು ಕನಸಲ್ಲಿ ಕಂಡರೆ ಅದು ಶುಭದ ಸಂಕೇತ ಮತ್ತು ಸಂಪತ್ತನ್ನು ಪಡೆಯುವ ಸಂಕೇತವಾಗಿರುತ್ತೆ ನೀವು ಬೆಳಗ್ಗೆ ಎದ್ದಾಗ ಶಂಖದ ಶಬ್ದ ಕೇಳಿಸುತ್ತದೆ ಆದರೆ ಅದು ಸಂಜೆಯೂ ಕೇಳಿದರೆ ಅದು ಶುಭದ ಸಂಕೇತ ಅದು ಲಕ್ಷ್ಮಿಯ ಆಗಮನದ ಸಂಕೇತ ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ನೀವು ಮನೆಯಿಂದ ಹೊರಗೆ ಹೋಗುವಾಗ ಕಬ್ಬನ್ನು ಕಂಡರೆ ಅದು ಹಣ ಪಡೆಯುವ ಸಂಕೇತವಾಗಿರುತ್ತೆ ನೀವು ಯಾವುದಾದರೂ ಕೆಲಸಕ್ಕೆ ಹೊರಗೆ ಹೋಗುತ್ತಿರುವಾಗ ದಾರಿಯಲ್ಲಿ ನಾಯಿಯು ಸಸ್ಯಾಹಾರಿ ಆಹಾರ ಅಥವಾ ರೊಟ್ಟಿಯನ್ನು ಬಾಯಿಯಲ್ಲಿ ತರುತ್ತಿರುವುದನ್ನು ಕಂಡರೆ ನೀವು ಎಲ್ಲಿಂದಲಾದರೂ ಹಣವನ್ನು ಪಡೆಯಲಿದ್ದೀರಿ ಎಂದು ಸೂಚಿಸುತ್ತದೆ ಎಸ್ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರದೊಂದಿಗೆ ಬರುತ್ತೇನೆ ಸರ್ವೇ ಜನ ಸುಖಿನೋ ಭವಂತು